ಓಂ ನಮೋ ಶ್ರೀ ಗುರು ವಿಘ್ನೇಶ್ವರಾಯ, ಓಂ ನಮೋ ಶ್ರೀ ಉಪಾದೀಶಾಯ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀರಗಳು ಕೇರಳದಿ ತನ್ನಿ ನೀರುಗಳ ದೇವರಲ್ಲಿ ತನ್ನಿ ಚಾರು ಸತ್ತರಗಳ ಸಕ್ಕರೆ ಕೂಡಿಕೊಂಡಂತೆ
ಕರ್ಣಂಗಳಲಿ ಶ್ರೀ ಗುರು ಮಂತ್ರವ ಕೇಳುವಂತೆ ಮಾಡಯ್ಯ, ಎನ್ನ ಕರ್ಣಂಗಳಲಿ ಶ್ರೀ ಗುರು ಮಂತ್ರವ ಕೇಳುವಂತೆ ಮಾಡಯ್ಯ, ಗುರುಪಾದೀಶ್ವರ ನಿನ್ನ ಸೇವೆ ಮಾಡುವ ಮನವಾಯನಗೆ ನೀಡಯ್ಯ, ಅಯ್ಯ ನಮ್ಮೆಲ್ಲರ ಆಶಯದಂತೆ ಇವತ್ತು ಒಂದು ಪುಣ್ಯಕರವಾದ ದಿನವಾಗಿರುತ್ತದೆ. ಶ್ರೀ ಗವಿಸಿದ್ದೇಶ್ವರ ಮಹೋತ್ಸವವನ್ನು ಮತ್ತೊಮ್ಮೆ ನಮ್ಮ ಊರಿಗೆ ಬಂದಿರತಕ್ಕಂಥದ್ದು ಬಹಳ ಸಂತೋಷಕರವಾದ ವಿಷಯ. ಈ ಕ್ಷಣದಲ್ಲಿ ನಾವೆಲ್ಲರೂ ಅವರಿಗೆ ಶಾಂತ ರೀತಿಯಿಂದ ಕುಳಿತುಕೊಂಡು ಅವರ ಪ್ರವಚನವನ್ನ ಅತ್ಯಂತ ಸಮಾಧಾನ ಚಿತ್ತರಾಗಿ ಆಲಿಸೋಣ. ಈಗ ಪೂಜ್ಯರಿಂದ
ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣ ಮನುಷ್ಯ ಅವನ ಹುಟ್ಟಿನ ದಿವಸವೇ ಮನುಷ್ಯ ಕೇಳ್ತಿದ್ದೇನೆ ನನ್ನ ಕೆಲಸವನ್ನು ಅಷ್ಟರಿಗೆ ಕೇಳ್ತೈತೆ ನನಗ ಕೇಳಲ್ಲ ಮನುಷ್ಯ ಮನುಷ್ಯನ ಹುಟ್ಟಿನೊಂದಿಗೆ ಹುಟ್ಟಿನ ಜೊತೆ ಜೊತೆಗೆ ಅವನ ಸಾವು ಹುಟ್ಟು ಮತ್ತು ಸಾವು ಇವೆ ಸಾಕ್ಬಿಡಿ ಮನುಷ್ಯನ ಹುಟ್ಟು ಹುಟ್ಟಿನ ಜೊತೆಗೆ ಅವನ ಸಾವು ಜೊತೆಯಾಗೇ ಇರ್ತದೆ ಹುಟ್ಟಿನಿಂದ ಸಾವನ್ನಾಗಲಿ ಅಥವಾ ಸಾವಿನಿಂದ ಹುಟ್ಟನ್ನಾಗಲಿ ಬೇರ್ಪಡಿಸಲಿಕ್ಕಾಗುವುದಿಲ್ಲ ಈ ನಿಸರ್ಗ ಎರಡೂ ಹ್ಯಾಂಗ್ ಕೂಡಿಟ್ಟೈತೆ ಅಂದ್ರೆ ನಿನ್ನ ಹುಟ್ಟಿದ ದಿವಸ ನಿನ್ನ ಹುಟ್ಟಿಗಾಗಿ ನಿನ್ನ ಹುಟ್ಟು ಹುಟ್ಟಿನ ತೊಟ್ಟಿಲಿಗಾಗಿ ಒಂದು ಕಟ್ಟಿಗೆಯನ್ನು ನಿಸರ್ಗ ನಿರ್ಮಿಸಿದ್ರ ಮುಂದೊಂದು ದಿವಸ ಚಟ್ಟಕ್ಕಾಗಿನೂ ನಿಸರ್ಗ ಒಂದು ಗಿಡವನ್ನು ನಿರ್ಮಾಣ ಮಾಡಿ ಇಟ್ಟಿರ್ತೈತಿ ಒಟ್ಟಾದ ಬೇರೆ ಆಗಲಿಕ್ಕೆ ಸಾಧ್ಯವೇ ಹುಟ್ಟಿನ ತೊಟ್ಟಿಲಿಗಾಗಿ ಒಂದು ಗಿಡ ನಿಸರ್ಗದೊಳಗೆ ನಿರ್ಮಾಣ ಆಗಿದೆ ಮುಂದೆ ಚಟ್ಟಕ್ಕಾಗಿಯೂ ಒಂದು ಗಿಡ ನಿರ್ಮಾಣ ಆಗಿನೇ ಇತ್ತು ಅಂದ್ರೆ ಹುಟ್ಟು ಸಾವು ಇದು ಬೇರ್ಪಡಿಸಲಿಕ್ಕಾಗುವುದಿಲ್ಲ ಮನುಷ್ಯ ಹುಟ್ಟು ಎಷ್ಟು ಸಂತೋಷ ಒಂದು ಗಾಡಿ ಇದೆ ಗಾಡಿಗೆ ಎರಡು ಚಕ್ರಗಳಿವೆ ಎತ್ತಿನ ಬಂಡಿ ಉಳ್ಕೊಂಡು ಹೋಗ್ತೀನಿ ಒಂದ ಚಕ್ರದ ಮೇಲೆ ಗಾಲಿ ಮೇಲೆ ಬಂಡಿ ನಡೆಯುತ್ತೆ ಒಂದು ಗಾಲಿಗೆ ಹ್ಯಾಂಗ ಎರಡು ಚಕ್ರಗಳು ಹಂಗ ಬದುಕಿಗೆ ಹುಟ್ಟು ಸಾವು ಎರಡು ಚಕ್ರಗಳು ಒಂದೇ ಚಕ್ರದ ಮೇಲೆ ನಡೆದಿಲ್ಲ ಜೀವನ ಹುಟ್ಟಿನ ಜೊತೆ ಸಾವೈತಿ ಈಗ ನೀವು ಯಾರಾದರೂ ಹುಟ್ಟಿದ ಹಬ್ಬದ ಮಗ ಹುಟ್ಟ್ಯಾನಂತ ಹೇಳಿ ಸುದ್ದಿ ಕಳಿಸಿದ್ರ ಮೂಮಿಟ್ಟಕರು ಅಂತೀರಿ ಇಲ್ಲಿ ಬಾಯಾಗ ಸಕ್ಕರೆ ಹಾಕ್ತಂತೀರಿ ಮತ್ತೆ ಯಾರ ಸತ್ತು ಸುದ್ದಿ ಹೇಳಿದ್ರೆ ಬಾಯಾಗ ಸಕ್ಕರೆ ಹಾಕ್ತಂತೀರಿ ಯಾರು ಅಲ್ಲ ಗೊತ್ತೈತಿ ನಮ್ಮ ಪಾಕೆಟ್ನಾಗ ನಮ್ ಸಾವೈತಿ ಇದ್ರೂ ಹುಟ್ಟಾದ್ರೆ ಸಂತೋಷ ಪಡ್ತೀವಿ ಸಾವಾದ್ರೆ ಭಯ ಯಾಕೆ ಪಡ್ತಾನ ಮನುಷ್ಯ ಸಾವಿನ ಬಗ್ಗೆ ಭಯ ಪಡ್ತಾನೋ ಇಲ್ಲ ಮನುಷ್ಯ ಯಾಕೆ ಭಯ ಆಗ್ತೈತಿ ಸಾವಿಗೆ ಯಾಕೆ ಭಯ ಆಗ್ತೈತಿ ಮನುಷ್ಯ ಅಂದ್ರೆ ಈಗ ನಾನು ಬಹಳ ಕಷ್ಟಪಟ್ಟು ನನ್ನ ಹೊಲ ನನ್ನ ಮನೆ ನನ್ನ ಸಂಪತ್ತು ನನ್ನ ಹೆಂಡಿರು ನನ್ನ ಮಕ್ಕಳು ನನ್ನ ತಂದೆ ನನ್ನ ತಾಯಿ ಅಂತೇನೋ ಕಷ್ಟಪಟ್ಟು ಮಾಡಿನಲ್ಲ ಸಾವಿಗೆ ಯಾಕೆ ಹೆದರ್ತಾನೆ ಮನುಷ್ಯ ಅಂದ್ರೆ ಈ ನಂದು ಅಂತೇನು ಕಷ್ಟಪಟ್ಟು ಗಳಿಸಿನಲ್ಲ ಅದೆಲ್ಲ ಸಾವು ಕಸ್ಕೊಂಡು ಹೋಗ್ತಿತ್ತು ಅದಕ್ಕೆ ದುಃಖ ಆಗ್ತೈತೆ ಮನುಷ್ಯ ನಂದು ಅಂತ ನಾ ಏನೇನು ಪಡ್ಕೊಂಡೇನಿ ನಂದು ಅನ್ನೋದೆಲ್ಲ ಸಾವು ಕಸ್ಕೊಂಡು ಹೋಗ್ತೈತೆ ಹಾಗಾದ್ರೆ ಪ್ರಶ್ನೆ ಏನು ಅಂದ್ರೆ ಸಾವಿಗೆ ಯಾವುದು ಕಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅದು ವಿಚಾರ ಸಾವು ನನ್ನಿಂದ ಸಾವು ಬಂದಾಗ ನನ್ನ ಸಂಪತ್ತು ಉಳಿದಿಲ್ಲ ನೀ ಬೆಕ್ಕದಂಥ ಬಂಗಾರ ಗುಂಡುಗಡಿಗೆ ಹಾಕೋ ಅದನ್ನೆಲ್ಲ ತಕ್ಕೊಂಡು ಅರಬೇಕು ಸುದ್ದಿ ಕಳಿಸ್ತಾರೆ ಅಂದ್ರೆ ಸಾವು ಎಲ್ಲವನ್ನ ಕಸ್ಕೊಂಡು ಹೋಗ್ತೈತಿ ನನ್ನಿಂದ ಏನಾರ ಉಳಿದೈತೆ ಅಂದ್ರೆ ಸಾವು ಬಂದಾಗ ಏನು ಉಳಿದೈತಿ ಏನೂ ಉಳಿಯಲಿಲ್ಲ ನೀ ಬಿಟ್ಟಿದ್ದೆಲ್ಲ ಹೋಗಿ ಅದೇ ಒಂದಿಷ್ಟು ಎರಿ ಮಣ್ಣಿನ ಹೆಂಡಿ ಮ್ಯಾಲ ಕಾರಿ ಕಂಟಿ ನೀ ಒಳಗೆ ಒಬ್ಬಂಟಿ ಅಷ್ಟೇ ಯಾರೂ ಇರುವುದಿಲ್ಲ
ಏನಿದ್ರು ಸಾವು ಎಲ್ಲವನ್ನೂ ಕಸ್ಕೊಂಡು ಹೋಗ್ತೇವೆ. ಮತ್ತು ವಿಚಾರ ಮಾಡಬೇಕಾದದ್ದು ಏನು ಮನುಷ್ಯ ಅಂದ್ರೆ, ಸಾವು ನನ್ನಿಂದ ಏನು ಕಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ, ಸಾವಿಗೆ ಯಾವುದನ್ನು ನನ್ನಿಂದ ಕಸ್ಕೊಂಡು ಹೋಗಕ್ಕಾಗಿದ್ದಿಲ್ಲ ಅಂಥದ್ದು ಗಳಿಸ್ಬೇಕಲ್ಲ ಮನುಷ್ಯ. ಒಂದು ಇಂಥ ಸಂಪತ್ತು ಗಳಿಸ್ಬೇಕಲ್ಲ, ಧನವ ಗಳಿಸಬೇಕಿಂಥದ್ದು ಈ ಜನರಿಗೆ ತಿಳಿಯದಂಥದ್ದು. ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲು ಬಾರದಂಥದ್ದು. ಎಂಥ ಸಂಪತ್ತು ಗಳಿಸ್ಬೇಕು ಮನುಷ್ಯ ಅಂದ್ರೆ, ನಮ್ಮ ಸಂಪತ್ತು ನಾವು ಟ್ರಿಜರಿಯಾಗಿ ಇಟ್ಟುಕೊಳ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಶರಣರು ಏನಂತಾರೆ, ಇಂಥ ಸಂಪತ್ತು ಗಳಿಸ್ಬೇಕಲ್ಲ, ನೀ ಗಳಿಸಿದ ಸಂಪತ್ತು ಕಟ್ಟಿ ಬಯಲೊಳಗಿಟ್ಟರೆ ಇನ್ನೊಬ್ಬರಿಗೆ ಮುಟ್ಟಕ್ಕೆ ಬಂದಿರಬಾರ್ದು, ಅಂಥ ಸಂಪತ್ತು ಗಳಿಸ್ಬೇಕು. ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲು ಬಾರದ. ನಮ್ಮ ಸಂಪತ್ತು ಹಂಗಿರ್ತೈತೆ ಅಂತ ಹೇಳಿ, ನೀವು ಸುಮ್ಮನೆ ಒಂದು ಬಂಗಾರ ಬೆಳೆ ಅಂತಲ್ಲ, ಒಂದು ಮುರುಕು ಬಕೆಟ್ ನೀವು ಹೊರಗಿಟ್ಟು ಒಳಗೆ ಹೋಗಿ ಬರೋದ್ರಾಗ ಉಳಿದಿಲ್ಲ ನಮ್ಮ ಸಂಪತ್ತು. ಬಂಗಾರ ಬೆಳ್ಳಿ ದುಡ್ಡಂತೂ ದೂರ ಉಳಿತು. ನಮ್ಮ ಸಂಪತ್ತು ಕಳವು ಮಾಡಿಕೊಂಡು ಹೋಗ್ತಾರ. ಆದರೆ ಶರಣರ ಚಿಂತನೆ ಎಷ್ಟು ಅದ್ಭುತ ಅಂದ್ರೆ, ನೀನು ಇಂಥ ಸಂಪತ್ತು ಗಳಿಸಬೇಕಲ್ಲಪ್ಪ, ನೀ ಗಳಿಸಿದ ಸಂಪತ್ತು ಗಂಟು ಕಟ್ಟಿ ಬಯಲೊಳಗಿಟ್ಟರೆ ಅದನ್ನು ಮುಟ್ಟಲು ಬಾರದಂತ. ಅಂಥ ಸಂಪತ್ತು ಯಾವುದಿದೆ ಜೀವನದಲ್ಲಿ? ಅಂಥ ಸಂಪತ್ತು ಯಾವುದು ಬರ್ತೈತೆ ನಮ್ಮ ಜೊತೆಗೆ? ಒಬ್ಬ ಯುವಕ ಇದ್ದ, ಅವನು ಜೀವನದಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದ, ಇನ್ನೊಬ್ಬರಿಗೆ ಮೋಸ ಮಾಡಿದ್ದ, ತಂದೆ ತಾಯಿ ಸೇವಾ ಮಾಡಿದ್ದಿಲ್ಲ, ದುಶ್ಚಟಗಳನ್ನು ಮಾಡಿದ್ದ. ಅಂಥ ಒಬ್ಬ ವ್ಯಕ್ತಿಗೆ ಒಂದು ಕೇಸ್ ನಡೀತು ಕೋರ್ಟ್ನಾಗ. ಅವನಿಗೆ 4 ಜನ ದೋಸ್ತರಿದ್ದರು. ಅವನ ಕೇಸ್ ನಡೀತಲ್ಲ, ಕೇಸ್ ನಡೆದಾಗ ಅವ ಏನಂದ, ಜಡ್ಜ್ ಏನಂದ್ರು, ನಿನ್ನ ಪರವಾಗಿ ಇದು ನ್ಯಾಯ ಗೆದ್ದಿರ್ಬೇಕಾದ್ರೆ ಸಾಕ್ಷಿಗಳು ಬೇಕಿಲ್ಲ. ಅವನಿಗೆ 4 ಜನ ದೋಸ್ತರಿದ್ದರು. ಅವ ಹೋಗಿ ಕೇಳ್ದ, ಮೊದಲನೇ ದೋಸ್ತಿಗೆ ಕೇಳ್ದ, ಅಲ್ಲ ನಂದೊಂದು ಕೋರ್ಟ್ನಾಗ ನ್ಯಾಯ ನಡೆದೈತಿ, ನೀನು ನನ್ನ ಪರವಾಗಿ ಸಾಕ್ಷಿ ಹೇಳ್ದ. ಮೊದಲನೇ ದೋಸ್ತಿದ್ನಲ್ಲ, ಅವ ಅಂದ, ನೋಡಪ್ಪ ನಾನು ಕೋರ್ಟಿಗೆ ಬಂದು ಹೇಳೋಕ್ಕಾಗಲ್ಲ, ನಾನು ಇದ್ದಲ್ಲೇ ಬೇಕಾದ್ರೆ ಹೇಳ್ಬೋದು. ಎರಡನೇ ದೋಸ್ತಿದ್ದ, ಅವನ ಹತ್ರ ಹೋದ್ರೆ ನೀ ಏನ್ರ ಬರ್ತಿ? ಅವ ಅಂದ, ನಾ ಬಾಕಲ್ ದಾಟಿ ತಲೆಬಾಗಲ ಮಟ್ಟ ಬರ್ಬೋದಪ್ಪ ಕೋರ್ಟಿಗೆ ಬರಪ್ಪ. ಮೂರನೇ ದೋಸ್ತಿದ್ನಲ್ಲ, ಅವ ಅಂದ, ಕೋರ್ಟ್ ಬಾಗಿಲುವರೆಗೆ ಬರ್ತೀನಿ, ಒಳಗೆ ಬರಬ. ಏನು ಕೋರ್ಟ್ ಬಾಗಿಲಿಗೆ ಬಂದೇನು ಹುಟ್ಟದಾಗ ನಾಷ್ಟ ಮಾಡಿ ಬರೋಣ? ಏನು ಸಾಕ್ಷಿ ಒಳಗೆ ಹೇಳೋದು, ಕೋರ್ಟ್ ಬಾಗಿಲುವರೆಗೆ ಬರ್ತೀನಿ ಆದ್ರೆ ಒಳಗೆ ಬರಂಗಿಲ್ಲ. ಇನ್ನೊಬ್ಬ ದೋಸ್ತಿದ್ದ, ಅವ ಅಂದ, ನಾನು ನಿನ್ನ ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳಿ ನಿನಗೆ ಗೆದಿಸ್ಕೊಂಬರ್ತೀನಿ ಅಂದ. ಒಂದನೇ ದೋಸ್ತೇನಿದ್ನಲ್ಲ, ನಾ ಇದ್ದಲ್ಲೇ ಹೇಳ್ತೀನಪ್ಪ ಕೋರ್ಟಿಗೆ ಬರಕ್ಕೆ ಆಗಲ್ಲ ಅಂದಿದ್ನಲ್ಲ, ನಾನು ಕಷ್ಟಪಟ್ಟು ಗಳಿಸಿದ ಹೊಲ ಮನಿ ಸಂಪತ್ತು, ನಾ ಗಳಿಸಿದ ಹೊಲ ಮನಿ ಏನ್ರ ನಾ ಹೋದಾಗ ನನ್ನ ಜೊತೆ ಬಹಳ ಅತ್ತಿಯಪ್ಪ ನಾನು ಬರ್ತೀವಿ ಅಲ್ಲಿ ಮಟ್ಟ ಅಂದವೆ. ನೀವು ಹೋಗಿ ನಿಮ್ಮ ಮಕ್ಕಳು ಬರ್ತಾರ ಅಷ್ಟ ಅಂತೈತೆ ಅದು ಮನಿ, ಅದು ಹೊಲ ಅಂತೈತಿ, ಪಾಡ್ಯಾಗ ನಿಂತಿತ್ತು, ಈಗ ನೀವು ಹೋಗಿ ಮುಂದೆ ನಿನ್ನ ಮಗನ ಸೇರಿಸ್ತಾರ ಅಷ್ಟ ಅಂತ ಹೊಲ ಅಂತೈತಿ. ಅಂದ್ರೆ ನಾನು ಕಷ್ಟಪಟ್ಟು ಗಳಿಸಿದ ಹೊಲ ಮನಿ ಅವ್ರು ಇದ್ದಲ್ಲೇ ಹೇಳೋರು ಸಾಕ್ಷಿ, ಅವರೇನು ಮುಂದೆ. ಎರಡನೇ ದೋಸ್ತ ಇದ್ನಲ್ಲ, ತಲೆಬಾಗಲ ಮಟ್ಟ ಬರ್ತೀನಿ ಅಂತ. ಏನೋ ಆಗಿ ಹೆಂಡತಿ ಗರ್ಭಿಣಿ ಇದ್ದು ತೀರ್ಕೊಂಡ ಇವ ಅಂದ್ರೆ ಏನಂತಾರೆ ಹುಡುಗಿಗೆ, ಹಸಿಮಯವ ಬರು ಹೋಗೋದು ಬೇಡ, ತಲೆಬಾಗಲು ದಾಟಬೇಡ ಅಂತಾರೆ. ತಲೆಬಾಗಲ ಮಟ್ಟ ಅಷ್ಟ ಆಗಿದೆ. ಮೂರನೇ ದೋಸ್ತ ಇದ್ನಲ್ಲ, ನಿನಗೆ ಕೋರ್ಟಿನ ಬಾಗಲ ಮಟ್ಟ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ ಯಾರು ಅಂದ್ರೆ ನಮ್ಮ ಸ್ನೇಹಿತರು ಸಂಬಂಧಿಕರು ಬಂಧುಗಳು ಏನದಾರ, ಎಲ್ಲಿ ಮಟ್ಟ ಬಂದಾರ? ಅವರು ಕುಣಿ ಮಟ್ಟ ಬಂದಾರ, ಒಳಗೆ ನಿನ್ನ ಕಳಿಸ್ಯಾರ ಮತ್ತೆ ಮನೆಗೆ ಬಂದಾರ, ಅಲ್ಲಿ ಮಟ್ಟ ಬಂದಾರ. ಮೂರನೇ ದೋಸ್ತ ಏನಿದ್ನಲ್ಲ, ಎಲ್ಲಿ ಮಟ್ಟ ಬಂದವ? ಕುಣಿವರೆಗೆ ಬಂದಷ್ಟೇ. ಆದ್ರ ಇನ್ನೊಬ್ಬ ದೋಸ್ತ ಇದ್ ನೋಡು, ಕೋರ್ಟಿನ ಒಳಗೆ ಬಂದು ನಿನ್ನ ಸಾಕ್ಷಿ ಹೇಳಿ ನಿನ್ನ ಗೆದಿಸ್ತೀನಂತಂದ ದೋಸ್ತ ಯಾರು ಅಂದ್ರೆ, ನಿನ್ನ ಜೀವನದಲ್ಲಿ ನೀನು ಕಷ್ಟಪಟ್ಟು ಮಾಡಿದ ಪುಣ್ಯದ ಕೆಲಸ ಮಾತ್ರ ನಿನ್ನ ಜೊತೆ. ಏನು ಜೀವನದೊಳಗೊಂದು ಫೈನಲ್ ಜಜ್ಮೆಂಟ್ ಡೇ ಬರ್ತೈತಿ,
ಅವಾಗ ನನ್ನ ಜೊತೆ ಇರುವವರು ಯಾರು ಅಂದ್ರೆ ಪುಣ್ಯ ಅಷ್ಟೇ. ಪುಣ್ಯ ಅಂತ ಯಾವುದಕ್ಕೆ ಕರಿಬೇಕು ಅಂದ್ರೆ ಯಾವುದು ಸಾವಿನಿಂದ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ ಅದಕ್ಕೆ ಪುಣ್ಯ ಅಂತ ಕರಿಬೇಕು. ಸಾವನ್ನು ಕಸ್ಕೊಂಡು ಹೋಗಕ್ಕಾಗುವುದಿಲ್ಲ. ಈಗ ನೀವು ನೋಡ್ರಿ, ಅಮೇರಿಕಕ್ಕೆ ಹೋಗ್ತೀರಿ, ಅಮೇರಿಕಕ್ಕೆ ಹೋದ್ರೆ ಅಲ್ಲಿ ರೂಪಾಯಿ ನಡೀತಿಲ್ಲ, ಡಾಲರ್ ನಡೀತಿತ್ತು. ನೀವು ಯುರೋಪ್ ಹೋದ್ರೆ ಅಲ್ಲಿ ಪೌಂಡ್ ಯುರೋ ಅಂತ ನಡೀತಿತ್ತು. ನೀವು ಭಾರತ ದೇಶಕ್ಕೆ ಬಂದ್ರೆ ರೂಪಾಯಿ ನಡೀತಿತ್ತು. ಅಮೇರಿಕಕ್ಕೆ ಹೋದ್ರೆ ಡಾಲರ್ ಬೇಕು, ನೀವು ಯುರೋಪಿಗೆ ಹೋದ್ರೆ ಯುರೋ ಬೇಕು, ಪೌಂಡ್ ಬೇಕು, ನೀವು ಭಾರತಕ್ಕೆ ಬಂದ್ರೆ ರೂಪಾಯಿ ಬೇಕು. ಮತ್ತೆ ಇದನ್ನೆಲ್ಲ ಬಿಟ್ಟು ಮ್ಯಾಲ ಹೊಂಟರು, ಮ್ಯಾಲಿನ ದೇಶಕ್ಕೆ ಹೊಂಟ್ರಿ ಅಂದ್ರೆ ಅಲ್ಲಿ ಯಾವ ನಾಣ್ಯ ನಡೀತೈತೆ ಅಂದ್ರೆ ನೀವು ಮಾಡಿದ ಪುಣ್ಯವೇ ನಾಣ್ಯ ಅಲ್ಲಿ. ಮತ್ತೆ ಪುಣ್ಯದ ನಾಣ್ಯ ನಡೀತೈತಿ. ನಾವು ಇಲ್ಲೇನು ಚಲಾವಣೆ ನಡೀತೈತೆ, ಆದ್ರೆ ಮ್ಯಾಲ ಹೊಂಟಾಗ ಒಂದಿಷ್ಟು ನಾಣ್ಯ ಗಳಿಸ್ಬೇಕಲ್ಲ ಮನುಷ್ಯ, ಅದು ಪುಣ್ಯದ ನಾಣ್ಯ. ಅದಕ್ಕೆ ಪುಣ್ಯ ಎದಕ್ಕೆ ಮಾಡಬೇಕು ಅಂದ್ರೆ ಸಂತೋಷವಾಗಿರಕ್ ಮಾಡಬೇಕು. ಪಾಪ ಎದಕ್ಕೆ ಮಾಡಬಾರ್ದು ಅಂದ್ರೆ ದುಃಖ ಹೋಗಬೇಕಂದ್ರೆ ಪಾಪ ಮಾಡಬಾರ್ದು ಅಷ್ಟೇ. ಎರಡ ಕಲಿಸುವುದು ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡಿ. ಇಡೀ ಶಾಸ್ತ್ರ ಏನ್ ಹೇಳ್ದಪ್ಪ ಅಂದ್ರೆ ಏನ್ರಿ ಪ್ರವಚನ ಹೇಳ್ಯಾರ, ಪುರಾಣ ಕೇಳಿವಿ, ವಚನಗಳು ಹೇಳಿವಿ, ಏನ್ ಹೇಳ್ಯಾವ ಅಂದ್ರೆ ಎರಡ ಹೇಳ್ಯಾವ, ಕೆಟ್ಟದ್ದು ಮಾಡಬೇಡ, ಒಳ್ಳೇದು ಮಾಡ್ಕೊಂಡು ಇಷ್ಟ ಎಲ್ಲದರ ಸಾರ ಅಷ್ಟೇ. ಅದಕ್ಕೆ ನೀವೆಲ್ಲ ಊರಿನ ಹಿರಿಯರು ನೋಡಿ, ಮೂರು ನಾಲ್ಕು ವರ್ಷಗಳಲ್ಲಿ ನಿಮ್ಮ ಊರು ಎಷ್ಟು ಬದಲಾವಣೆ. ಹೊಸ ರತ್ನ ಮಾಡಿದ್ರಿ, ಹೊಸ ಮಂಗಲ ಭವನ ಮಾಡಿದ್ರಿ, ಹೊಸ ಗೋಪುರ ಕಳಸ, ಇದನ್ನೆಲ್ಲ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ನಿಮ್ಮನ್ನೆಲ್ಲ.
ಮಾಡಿನ ಭಕ್ತರ ಬಳಗ ಬಂದು ಅಲ್ಲಿ ಕೂಡಿದರ. ಡೊಳ್ಳು ಭಜನ ಕಳಸಗಳಿಂದ ಸಂಭ್ರಮದಿ ನಡೆದಾರ. ಸುತ್ತು ನಾಡಿನ ಭಕ್ತರ ಬಳಗ ಬಂದು ಅಲ್ಲಿ ಕೂಡಿದರ. ಡೊಳ್ಳು ಭಜನ ಕಳಸಗಳಿಂದ ಸಂಭ್ರಮದಿ ನಡೆದಾರ. ಗ್ರಾಮದವರೆಲ್ಲ ಸೇರಿ ಗಂಗೆ ಪೂಜೆ ಮಾಡಿ ಬರುವರು. ಗ್ರಾಮದವರೆಲ್ಲ ಸೇರಿ ಗಂಗೆ ಪೂಜೆ ಮಾಡಿ ಬರುವರು. ಪಲ್ಲಕ್ಕಿ ಒಳಗ ತಾತ ಕುಳಿತುಕೊಂಡು ನಗುತ್ತಾರ. ತೇರು ಸಾಗಿದೆ ನೋಡಿರೋ ಗುರುವರನ, ತೇರು ಸಾಗಿದೆ ನೋಡಿರೋ. ಮಾಡಿ ಬರುವಾಗ ಒಡಗುಗಳನ್ನು ಹೇಳುತ್ತಾರ. ತೇರು ಎಳೆಯದ ಮುಂಚೆ ಬಲಿಯನ್ನ ಅರ್ಪಿಸುತ್ತಾರ. ಪೂಜೆ ಮಾಡಿ ಬರುವಾಗ ಒಡಗುಗಳನ್ನು ಹೇಳುತ್ತಾರ. ತೇರು ಎಳೆಯದ ಮುಂಚೆ ಬಲಿಯನ್ನ ಅರ್ಪಿಸುತ್ತಾರ. ಜಾತಿ ಭೇದ ಎಣಿಸದೆ ಹೂಮಾಲೆ ಹಾಕುತ್ತಾರ. ಜಾತಿ ಭೇದ ಎಣಿಸದೆ ಹೂಮಾಲೆ ಹಾಕುತ್ತಾರ. ಭಕ್ತಾರೆಲ್ಲರೂ ಕೂಡಿ ಉಚ್ಚಯ ತೇರು ಹೇಳುತ್ತಾರ. ತೇರು ಸಾಗಿದೆ ನೋಡಿರೋ ಗುರುವರನ, ತೇರು ಸಾಗಿದೆ ನೋಡಿರೋ. ತೇರಿನ ಮೇಲೆ ಸುರಿತಾರ. ಎಲ್ಲ ಭಕ್ತರು ಕುಣಿದು ಜೈಕಾರ ಹಾಕುತ್ತಾರ. ಉತ್ತತ್ತಿ ಹೂ ಹಣ್ಣು ತೇರಿನ ಮೇಲೆ ಸುರಿತಾರ. ಎಲ್ಲ ಭಕ್ತರು ಕುಣಿದು ಜೈಕಾರ ಹಾಕುತ್ತಾರ. ಊರ ಎಲ್ಲ ದೇವರಿಗೆ ಕಾಯಿ ಕರ್ಪೂರ ಕೊಡುತ್ತಾರ. ಎಲ್ಲ ದೇವರಿಗೆ ಕಾಯಿ ಕರ್ಪೂರ ಕೊಡುತ್ತಾರ. ಕೊತ್ತಲ ಚಿಂತ ಅಂಬಿಗರ ಕಂದ ಇದನ ಬರಿದಾರ. ತೇರು ಸಾಗಿದೆ ನೋಡಿರೋ ಗುರುವರನ, ತೇರು ಸಾಗಿದೆ ನೋಡಿರೋ. ತೇರು ಸಾಗಿದೆ ನೋಡಿ ಗುರುಪಾದೀಶ್ವರನ. ತೇರು ಸಾಗಿದೆ ನೋಡಿ ಗುರುಪಾದೀಶ್ವರನ. ವಿಜಯದಶಮಿ ದಿನ ಸೂರು ಕ್ಷೇತ್ರದಲ್ಲಿ ತೇರು ಸಾಗಿದೆ ನೋಡಿರೋ ಗುರುವರನ, ತೇರು ಸಾಗಿದೆ ನೋಡಿರೋ ವರನ, ತೇರು ಸಾಗಿದೆ ನೋಡಿರೋ. ತಾತ ಬಂದಾನ ಗುರುಪಾದೀಶ ಬಂದಾನ. ತಾತ ಬಂದಾನ ಗುರುಪಾದೀಶ ಬಂದಾನ. ತಾತ ಬಂದಾನ ಗುರುಪಾದೀಶ ಬಂದಾನ.
ಭಕ್ತರನ್ನೆಲ್ಲ ಉದ್ಧಾರ ಮಾಡಲು ತೂಗೂರು ಕ್ಷೇತ್ರಕ್ಕೆ ಬಂದಾನ ತಾತ ಬಂದಾನ ಗುರುಪಾದೀಶ ಬಂದಾನ ತಾತ ಬಂದಾನ ಗುರುಪಾದೀಶ ಬಂದಾನ
ಗುರುಪಾದೀಶ ತಿಳಿಯದು ನಿನ್ನಾಟ ಗುರುಪಾದೀಶ ತಿಳಿಯದು ನಿನ್ನಾಟ ಗುರುಪಾದೀಶ ಜಗದೊಳು ಹೊಳೆಯಿತು ನಿನ್ನ ಪ್ರಕಾಶ ತಿಳಿಯದು ನಿನ್ನಾಟ ಗುರುಪಾದೀಶ ಕಾಶಿ ವಿಶ್ವರಾಜರ ವಚನ ಪಾಲಿಸಿ ನಡೆದೆ ಕೋಟಿ ವಿದ್ಯೆಗಳಲ್ಲಿ ನೀ ಮೇಟಿ ವಿದ್ಯೆ ಮೇಲೆಂದಿ ಕಾಶಿ ವಿಶ್ವರಾಜರ ವಚನ ಪಾಲಿಸಿ ನಡೆದೆ ಕೋಟಿ ವಿದ್ಯೆಗಳಲ್ಲಿ ನೀ ಮೇಟಿ ವಿದ್ಯೆ ಮೇಲೆಂದಿ ಮೇಟಿ ಕಾಯಕವನ್ನು ಮಾಡಿದಿ ಮೇಟಿ ಕಾಯಕವನ್ನು ಮಾಡಿದಿ ನೀನಂದೆ ದೀನ ದಲಿತರ ಸೇವೆ ನಿತ್ಯ ಮಾಡಿದೆ ದೀನ ದಲಿತರ ಸೇವೆ ನಿತ್ಯ ಮಾಡಿದೆ ಶಿವನ ಸಂಕಲ್ಪದಲ್ಲಿ ನೀ ಮರಿದೆಯಾದೆ ತಿಳಿಯದು ನಿನ್ನಾಟ ಗುರುಪಾದೀಶ ಜಗದೊಳು ಹೊಳೆಯಿತು ನಿನ್ನ ಪ್ರಕಾಶ ತಿಳಿಯದು ನಿನ್ನಾಟ ಗುರುಪಾದೀಶ ಚನ್ನ ವೀರಮ್ಮಳ ನೀ ಕರ ಪಿಡಿದೆ ಸತಿ ಚನ್ನ ವೀರಮ್ಮಳ ನೀ ಕರ ಪಿಡಿದೆ ಸಂಸಾರ ಸಾಗರದಿ ಕೆಲ ದಿನಗಳ ಕಳೆದೆ ವೈರಾಗ್ಯವ ತಾಳಿ ಸತಿ ಸುತರನು ತೊರೆದೆ ವೈರಾಗ್ಯವ ತಾಳಿ ಸತಿ ಸುತರನು ತೊರೆದೆ ಸಂಸಾರ ಸಾಗೆಂದು ಯಾರಿಗೇಳದ ನಡಿದೆ ಸಂಸಾರ ಸಾಗೆಂದು ಯಾರಿಗೇಳದ ನಡಿದೆ ಹಗಲಿರುಳೆಲ್ಲಾದೆ ನಾಡೆಲ್ಲ ಸುತ್ತಾಡಿದೆ ಇಳಿಯದು ನಿನ್ನಾಟ ಗುರುಪಾದೀಶ ಜಗದೊಳು ಹೊಳೆಯಿತು ನಿನ್ನ ಪ್ರಕಾಶ ತಿಳಿಯದು ನಿನ್ನಾಟ ಗುರುಪಾದೀಶ